ಬಾಂಗ್ಲಾದಲ್ಲಿ ಆಗ್ತಾ ಇರುವಂಥ ಕ್ಷಿಪ್ರ ಕ್ರಾಂತಿ ಏನಿದೆ ಇದು ಸುತ್ತಮುತ್ತಲು ದೇಶಗಳಲ್ಲಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಆಗುತ್ತೋ ಗೊತ್ತಿಲ್ಲ ಆ ಆತಂಕ ಅಂತೂ ನಮ್ಮ ದೇಶಕ್ಕೆ ಇದ್ದೇ ಇದೆ ಕಾರಣ ದ ಸೇಮ್ ಸಿಚುವೇಶನ್ ಮೀಸಲಾತಿ ವಿಚಾರದಲ್ಲಿ ನಮ್ಮಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಬಿಸಿ ವರ್ಸಸ್ ಎಸ್ ಸಿ ಎಸ್ ಟಿ ವಿಚಾರದಲ್ಲಾಗಿರಬಹುದು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಈ ಸಂಘರ್ಷ ನಡೀತಾನೆ ಇದೆ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಬರೋಣ ಅಲ್ಲಿ ಹಿಂದೂಗಳೇ ಈಗ ಟಾರ್ಗೆಟ್ ಆಗ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಯಾಕೆ ದೇವಸ್ಥಾನ ಮನೆ ಅಂಗಡಿಗಳು ಧ್ವಂಸ ಆಗ್ತಾ ಇದೆ ಮಂದಿರ ಮಾರ್ಕೆಟ್ ಮೇಲೂ ಕೂಡ ಅಟ್ಯಾಕ್ ಆಗ್ತಾ ಇದೆ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆದಿದೆ ಸುಮಾರು ಮುನ್ನೂರು ಹಿಂದೂಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಹಿಂಸಾಚಾರದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ನಾನ್ನೂರಕ್ಕೆ ಏರಿಕೆಯಾಗಿದೆ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇರುವಂತದ್ದು ಬಾಂಗ್ಲಾದೇಶದಲ್ಲಿ ಮೊದಲೇನಲ್ಲ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇರುವಂಥದ್ದು ಅದರ ಜೊತೆಗೆ ದೇವಸ್ಥಾನಗಳ ಮೇಲೆ ದಾಳಿ ಆಗ್ತಾ ಇರೋದು ಮೊದಲು ಅಲ್ಲವೇ ಅಲ್ಲ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಇದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇದ್ದಂತ ಹಿಂದೂಗಳು ಎರಡು ಮೂರು ಪರ್ಸೆಂಟಿಗೆ ಬಂದು ತಲುಪಿದ್ದಾರೆ ಬಾಂಗ್ಲಾದೇಶದಲ್ಲೂ ಕೂಡ ಅಷ್ಟೇ ಹಿಂದೂಗಳ ಸಂಖ್ಯೆ ಕ್ಷೀಣವಾಗ್ತಾ ಇದೆ ದೇವಸ್ಥಾನಗಳನ್ನು ಕೂಡ ಹಾಗೆ ಆಶ್ರಯ ಮಾಡ್ತಾ ಇದ್ದಾರೆ ಯಾಕೆ ಏನಾಯ್ತು ಇದೊಂದು ನೆಪ ನೋಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಟಾರ್ಗೆಟ್ ದೇವಸ್ಥಾನ ಮನೆ ಅಂಗಡಿಗಳು ಧ್ವಂಸ ಹೌದು ಹಿಂಸಾಚಾರದಲ್ಲಿ ಬೇಯುತ್ತಿರುವ ಬಾಂಗ್ಲಾದೇಶದಲ್ಲಿ ಈಗ ಅಲ್ಪಸಂಖ್ಯಾತ ಹಿಂದೂಗಳು ಟಾರ್ಗೆಟ್ ಆಗಿದ್ದಾರಾ ಎನ್ನುವ ಅನುಮಾನಗಳು ಉದ್ಭವವಾಗಿವೆ ರಾಜಧಾನಿ ಢಾಕಾದಲ್ಲಿ ಪ್ರತಿಭಟನಾ ನಿರತರಾಗಿದ್ದ ಬೃಹತ್ ಗುಂಪು ಹಿಂದೂ ಧರ್ಮಕ್ಕೆ ಸೇರಿದ ನಾಲ್ಕು ದೇವಾಲಯಗಳಿಗೆ ಕೆಲವು ಹಾನಿಯನ್ನ ಉಂಟು ಮಾಡಿದ್ದಾರೆ ಅಲ್ಪಸಂಖ್ಯಾತರಾದ ಹಿಂದೂಗಳ ಶ್ರದ್ಧಾ ಕೇಂದ್ರಗಳಾದ ಇಸ್ಕಾನ್ ಕಾಳಿ ದೇಗುಲ ಸೇರಿದಂತೆ ಹಲವು ಹಿಂದೂ ದೇಗುಲಗಳ ಗುರಿಯಾಗಿಸಿ ಹಾನಿ ಮಾಡಿದ್ದಾರೆ ಹಿಂಸಾಚಾರದ ವೇಳೆ ಇಬ್ಬರು ಹಿಂದೂ ಕೌನ್ಸಿಲರ್ಗಳನ್ನು ಹತ್ಯೆಗೈಯಲಾಗಿದೆ ಹಿಂದೂ ಧರ್ಮೀಯರ ಮನೆಗಳ ಮೇಲೂ ಕೂಡ ದಾಳಿ ನಡೆದಿದೆ ಅವಾಮಿ ಲೀಗ್ ಪಕ್ಷಕ್ಕೆ ಸೇರಿದ ಕೌನ್ಸಿಲರ್ಗಳಾದ ಹರಾಧನ್ ರಾಯ್ ಮತ್ತು ಕಾಜಲ್ ರಾಯ್ ಅವರನ್ನ ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆಗೈದಿದ್ದಾರೆ ಶೇಖ್ ಹಸೀನಾ ರಾಜೀನಾಮೆಗೆ ಒತ್ತಾಯಿಸಿ ನಡೆಯುತ್ತಿದ್ದಂತಹ ಪ್ರತಿಭಟನೆಗೆ ಕೊನೆಗೂ ಕೂಡ ಜಯ ಸಿಕ್ಕಿದೆ ಈ ಜಯದ ಬಳಿಕವೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಮುಂದುವರೆದಿರುವಂತದ್ದು ಮುಖ್ಯವಾಗಿ ಅಲ್ಲಿಗ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿರುವಂಥ ಮಂದಿರಗಳನ್ನು ಟಾರ್ಗೆಟ್ ಮಾಡಿ ಒಂದಿಷ್ಟು ಸಂಘರ್ಷವನ್ನ ಮಾಡಲಾಗ್ತಾ ಕೂಡ ವರದಿಯಾಗ್ತಾ ಇದೆ ಮುಖ್ಯವಾಗಿ ಢಾಕಾದ ಹೊರಭಾಗದಲ್ಲಿರುವಂತಹ ಇಸ್ಕಾನ್ ಟೆಂಪಲ್ ಆಗಿರ್ಬೋದು ಕಾಳಿ ದೇವಸ್ಥಾನ ಆಗಿರಬಹುದು ಹೀಗೆ ಬೇರೆ ಬೇರೆ ಹಿಂದೂ ಧಾರ್ಮಿಕ ದೇವಸ್ಥಾನಗಳ ಮೇಲೆ ದಾಳಿ ಮಾಡುವಂತದ್ದು ಅಲ್ಲಿರುವಂತಹ ಮೂರ್ತಿಗಳನ್ನ ಭಗ್ನಗೊಳಿಸುವಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ ಇದ್ರ ಜೊತೆಗೆ ಅಲ್ಲಿರುವಂತಹ ಪ್ರತಿಭಟನಾಕಾರರು ಅವಾಮಿ ಕೌನ್ಸಿಲರ್ಗಳನ್ನು ಕೂಡ ಹತ್ಯೆ ಮಾಡುವಂತ ಕೆಲಸವನ್ನ ಸದ್ಯ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ ನಮ್ಮ ಶ್ರದ್ಧೆಯ ಕಟ್ಟಡಗಳಿಗೆ ಅಲ್ಪಮಟ್ಟಿನ ಹಾನಿಗಳ ಮಾಡಿದ್ದಾರೆ ಅಂತ ಹಿಂದೂ ಮುಖಂಡರೊಬ್ಬರು ಹೇಳಿದ್ದಾರೆ ಢಾಕಾದ ಧನ್ಮುಂಡಿ ಪ್ರದೇಶದಲ್ಲಿನ ಇಂದಿರಾ ಗಾಂಧಿ ಸಾಂಸ್ಕೃತಿಕ ಕೇಂದ್ರಕ್ಕೂ ಕೂಡ ಉದ್ರಿಕ್ತ ಬೃಹತ್ ಗುಂಪಿನಿಂದ ಹಾನಿ ಉಂಟಾಗಿದೆ ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ವಿವರಿಸಿದ್ದಾರೆ এখন যারা যারা এই যে এতদিন ধরে ছাত্রদের বিরুদ্ধে ছাত্ররা চাইছে পরে ই করুক সমস্যা কিন্তু আমাদের পরিবার তো আমরা কারো সাথে ক্ষতি করে নেই আমাদের তো মনে পড়ে না আমার বাবা কাকা কাকি কেউ ক্ষতি করে নাই কোনো দিন কারো সাথে বাজে কথা পর্যন্ত বলে নাই কেন আপনারা আমাদের উপরে অ্যাটাক করলো ইপ্পত এড়ু জিল্লেগুলি হিন্দুগুল মেলে দাড়ি সুমারু মুন্নুরু হিন্দুগুল মেলে হল্লে বাংলাদলিন হিন্দুগুল পরিসিতি হেগিদি অন্রে নেম্মদি ইন্দ বদুকলারন্দ পরিসিতি এদুরাগিদে ಸಿಕ್ಕ ಸಿಕ್ಕ ಕಡೆಯಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆಸಲಾಗಿದೆ ಬಾಂಗ್ಲಾದ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹಿಂದೂಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಹಿಂದೂಗಳು ಮುಂದೇನಾಗುತ್ತೋ ಅನ್ನೋ ಆತಂಕದಲ್ಲಿ ಬದುಕಬೇಕಾದ ಪರಿಸ್ಥಿತಿ ಎದುರಾಗಿದೆ ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಗಳ ಮೇಲೆ ಹಿಂಸಾತ್ಮಕ ದಾಳಿ ನಡೆಯುವಾಗಲೇ ಜನ ಧಿಕ್ಕಾಪಾಲಾಗಿ ಓಡಿ ಹೋಗುತ್ತಿದ್ದಾರೆ ಮೀಸಲಾತಿ ಹೋರಾಟದ ಬಳಿಕ ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಸಂಕಷ್ಟ ಎದುರಾಗಿದೆ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಸಂಘರ್ಷಗಳು ಬಹಳ ತೀವ್ರ ಥರದಲ್ಲಿ ಕಂಡು ಬರ್ತಾ ಇರುವಂತದ್ದು ಅಲ್ಲಿರುವಂತಹ ಕೆಲವು ಮೂಲಭೂತವಾದಿಗಳು ಅಥವಾ ಪ್ರತಿಭಟನಾ ನಿರತರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡ್ತಾ ಇರುವಂತದ್ದು ಆಗ್ತಾ ಇದೆ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಹಿಂದೂಗಳ ಮೇಲೆ ಅಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ ಶೋಷಣೆಯನ್ನ ಮಾಡಲಾಗ್ತದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂಗಳು ಆತಂಕದಲ್ಲಿ ಬದುಕುವಂತಹ ಸನ್ನಿವೇಶಗಳು ಅಲ್ಲಿಗ ನಿರ್ಮಾಣವಾಗ್ತಾ ಇದೆ ಬಾಂಗ್ಲಾದಲ್ಲಿ ಅವಾಮಿ ನಾಯಕರೇ ಟಾರ್ಗೆಟ್ ಕ್ರಿಕೆಟಿಗ ಮುರ್ತಾಜಾ ಉದ್ರಿಕ್ತರ ಬೆಂಕಿ ಬಾಂಗ್ಲಾದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಶೇಖ್ ಹಸೀನಾ ಪಾರ್ಟಿ ಅವಾಮಿ ಲೀಗ್ ನಾಯಕರನ್ನ ಟಾರ್ಗೆಟ್ ಮಾಡಲಾಗಿದೆ ಸಿಕ್ಕ ಸಿಕ್ಕ ಕಡೆಯಲ್ಲಿ ಅವಾಮಿ ಲೀಗ್ ನಾಯಕರನ್ನ ಕೊಲ್ಲಲಾಗುತ್ತಿದೆ ಬಾಂಗ್ಲಾದ ಕ್ರಿಕೆಟಿಗರ ಮನೆಯೂ ಕೂಡ ಟಾರ್ಗೆಟ್ ಆಗಿದೆ ಬಾಂಗ್ಲಾದ ಮಾಜಿ ನಾಯಕ ಮುಷ್ರಫೆ ಕೂಡ ಉದ್ರಿಕ್ತರು ದಾಳಿ ನಡೆಸಿ ಬೆಂಕಿ ಹಚ್ಚಿದ್ದಾರೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿ ಕಂಡ ಕಂಡಲ್ಲಿ ಕಂಡ ಕಂಡವರ ಮೇಲೆ ದಾಳಿಯನ್ನು ಮಾಡುವಂತಹ ಸನ್ನಿವೇಶಗಳು ಏರ್ಪಡ್ತಾ ಇರುವಂಥದ್ದು ಮುಖ್ಯವಾಗಿ ಒಂದು ಕಡೆ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಪ್ರತಿಭಟನಾಕಾರರು ಅವಾಮಿ ಲೀಗ್ನ ಸದಸ್ಯರನ್ನ ಹುಡುಕಿ ಅವರ ಮೇಲೆ ಹಲ್ಲೆ ಮಾಡುವಂತಹ ಅವರ ಮನೆಗೆ ಬೆಂಕಿ ಹಚ್ಚುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮುಷ್ರಫೆ ಮುರ್ತುಜ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನ ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಮುಖ್ಯವಾಗಿ ಅವರು ಅವಾಮಿ ಲೀಗ್ನ ಸಂಸದರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣವಿದ್ದು ಈ ಹಿನ್ನೆಲೆಯಲ್ಲಿ ಒಂದು ಕೋಟಿಗೂ ಅಧಿಕ ಹೆಚ್ಚು ಹಿಂದೂಗಳು ಪಶ್ಚಿಮ ಬಂಗಾಳಕ್ಕೆ ಬರಲಿದ್ದಾರೆ ಅಂತ ಶಾಸಕ ಸುವೇಂದು ಅಧಿಕಾರಿ ಹೇಳಿದ್ದಾರೆ ಒಂದು ಕಡೆಗೆ ಬಾಂಗ್ಲಾ ಹಿಂದೂಗಳ ಮೇಲೆ ದಾಳಿ ನಡೆಯುತ್ತಿದ್ದು ಹೀಗಾಗಿ ಅವರ ದಾರಿ ಮುಂದೆ ಭಾರತವೂ ಆಗಬಹುದು ಎನ್ನಲಾಗ್ತಾ ಇದೆ ಶಬೀರ್ ನಿಡ್ಗುಂದಿ ಪಬ್ಲಿಕ್ ಟಿವಿ ನವದೆಹಲಿ